ಅಲ್ಲಿ ನೋಡಿ ಯಾರು
ಅದೇ ವೇದವತಿ ಈಗ ಪದ್ಮಾವತಿಯಾಗಿ ಬಂದಿದ್ದಾಳೆ. ನೀನೇ ನಿಂತು ಈ ವಿವಾಹವನ್ನ ನಡೆಸಿಕೊಡಬೇಕು ಅಂದಾಗ ಹಾಗೆ ಆಗಲಿ, ಏನ್ ಮಾಡ್ಬೇಕು, ಏನೋ ಈಗ ಮಂಗಳ ಸ್ನಾನ ಆಗ್ಬೇಕಂತೆ ಅಂದಾಗ ಹಾಗೆ ಆಗಲಿ ಅಂತ ಮಹಾಲಕ್ಷ್ಮಿ ಮಂಗಳ ಸ್ನಾನಕ್ಕೆ ಬೇಕಾದ ಎಲ್ಲ ಕಾರ್ಯವನ್ನ ನಡೆಸ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಎಣ್ಣೆಯನ್ನ ತಂದು ಭಗವಂತನಿಗೆ ಹಚ್ಚುತ್ತಾ ಇದ್ದಾಳೆ. ಅನುಜ್ಞಾನ ದೇಹಿ ಮೇ ಬ್ರಹ್ಮನ್, ವಶಿಷ್ಠರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಭಗವಂತ. ಎಣ್ಣೆ ಸ್ನಾನ ಮಾಡಿಕೊಂಡು ಬಂದು ಎಲ್ಲರಿಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಋಷಿಗಳಿಗೆ ಮುನಿಗಳಿಗೆ ಸ್ವಯಂ ಭಗವಂತ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿ ತೋರಿಸ್ತಾ ಬ್ರಹ್ಮಣ್ಯ ದೇವ ನಾನು ಅಂತ ತೋರಿಸಿಕೊಟ್ಟಿದ್ದಾನೆ. ರಮಾದೇವಿಯರು ಕೈಯಲ್ಲಿ ಒಳ್ಳೆ ಎಣ್ಣೆಯನ್ನು ಹಾಕೊಂಡು ದೀರ್ಘಾಯುರ್ ಭವ ಗೋವಿಂದೋ ಬಹುಪುತ್ರ ಧನಾಧಿಪ ಚತುರ್ದಶಾನಾಂ ಲೋಕಾನಾಂ ಏಕಚ್ಛತ್ರ ಅಧಿಭೋ ಭವ, 14 ಲೋಕಕ್ಕೆ ಒಡೆಯನಾಗು, ದೀರ್ಘಾಯುಷ್ಯವಂತನಾಗು, ಅತಿ ಬಲ್ಲಿದನಾಗು. ಭಗವಂತನಿಗೆ ಯಾವ್ಯಾವ ಭಾವನೆಯಿಂದ ಉಪಾಸನೆ ಮಾಡ್ತೀರಿ, ಆಯಾಯ ಭಾವನೆಯಿಂದ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ತೋರಿಸ್ತಾ ಹೀಗೆಲ್ಲ ಮಾಡಿದ್ದಾಳೆ. ಆ ಭಗವಂತನಿಗೆ ಉತ್ತಮವಾದ ಎಣ್ಣೆ ನೀರು ಹಾಕಿದ ಮೇಲೆ ಸಾವಿತ್ರಿ ದೇವಿಯರು ಉತ್ತಮವಾದ ವಸ್ತ್ರವನ್ನ ತಂದು ಕೊಟ್ಟಿದ್ದಾರೆ ಲಕ್ಷ್ಮಿಗೆ. ಅವರು ಕೊಡಗೋ ದೇವಿನ ಮನಸ್ಸು ಆಗಿಲ್ಲ, ಯಾಕಂದ್ರೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ದೇವರನ್ನು ಮುಟ್ಟುವ ಯೋಗ್ಯತೆ ಲಕ್ಷ್ಮಿಗೆ ಬಿಟ್ಟು ಮತ್ತೊಬ್ಬರಿಗಿಲ್ಲ. ಹೀಗಾಗಿ ಲಕ್ಷ್ಮಿ ಒರೆಸಿದ್ದಾಳೆ. ಯಾಕೆಂದ್ರೆ ದೇವರಿಗೆ ಹೇಗೆ ಒರೆಸಬೇಕು ಲಕ್ಷ್ಮಿಗೆ ಗೊತ್ತಿರುವಷ್ಟು ಚೆನ್ನಾಗಿ ಮತ್ತೊಬ್ಬರಿಗೆ ಗೊತ್ತಿಲ್ಲ. ವಿಧಿವತ್ ರಮಾ ಮಾರ್ಜೆ ಮಮಾರ್ಜ ವಿಧಿವತ್ ರಮಾ, ಹೇಗೆ ಆ ಭಗವಂತನಿಗೆ ಒರೆಸಬೇಕು ಶಾಸ್ತ್ರಬದ್ಧವಾಗಿ ಒರೆಸಿದ್ದಾಳೆ. ಪಾರ್ವತಿ ಧೂಪಮಾದಾಯ ತದೋ ಲಕ್ಷ್ಮಿ ಕರಾಂ ಪೂಜೆ, ಪಾರ್ವತಿ ದೇವಿ ಧೂಪ ತಂದುಕೊಟ್ರೆ ಲಕ್ಷ್ಮಿ ಆ ಭಗವಂತನ ಉದ್ದವಾದ ಕೂದಲಿಗೆ ಧೂಪವನ್ನು ಹಾಕಿದ್ದಾಳೆ. ಆಮೇಲೆ ಮಹಾಲಕ್ಷ್ಮಿ ಆ ಜಡೆಯನ್ನು ಕಟ್ಟಿದ್ದಾಳೆ, ಕನ್ನಡಿಯನ್ನು ತೋರಿಸ್ತಾ ಹಣೆಗೆ ತಿಲಕವನ್ನು ಇಟ್ಟಿದ್ದಾಳೆ. ಒಂದು ಕಡೆ ಇಂದ್ರನ ಪತ್ನಿ ಶಚಿ, ಒಂದು ಕಡೆ ಮನ್ಮಥನ ಪತ್ನಿ ರತಿ, ಇಬ್ಬರು ಚಾಮರವನ್ನು ಹಾಕ್ತಾ ಇದ್ದಾರೆ. ಭಾರತೀದೇವಿಯರು ಭಕ್ತಿಯಿಂದ ಆ ಭಗವಂತನಿಗೆ ಛತ್ರವನ್ನು ಹಿಡಿದಿದ್ದಾರೆ. ಗಂಗಾದೇವಿ ಬಂದು ಪಾದುಕೆಯನ್ನು ಕೊಟ್ಟಿದ್ದಾಳೆ. ಯಾರ್ಯಾರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ತದಾ ಮುಹೂರ್ತ ಕಾಲಸ್ತು ದರ್ಶಿತೋ ದೇವ ಚಿಂತಕೈ, ಎಲ್ಲರೊಂದು ಮುಹೂರ್ತ ಕಾಲವನ್ನ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭಗವಂತ ಲಕ್ಷ್ಮಿ ಹೇಳಿದ, ನೀ ಮಾತ್ರ ಅಲಂಕಾರ ಮಾಡಿಕೊಂಡಿದ್ದೀಯ, ನನಗೊಂಚೂರು ಅಲಂಕಾರ ಮಾಡು ಅಂತ. ಸಮೂಹ ಶೇವರಾರೋಹಿ ಭೂಷಣ ಆಶೀರ್ವಾದವನ್ನ ವೇದ ಮಂತ್ರಗಳಿಂದ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪುಣ್ಯ ಆವಾಚನ ನಾಂದಿ ನವಗ್ರಹ ಎಲ್ಲ ಆಯ್ತು. ಕುಲದೇವತಾ ಪ್ರತಿಷ್ಠೆ ಮಾಡಿದೆ. ವಸಿಷ್ಠನ್ ಡೌಟ್ ಬಂತು, ನಮ್ ಕುಲದೇವರು ನೀನು, ನಿನ್ ಕುಲದೇವರು ಯಾರು, ಯಾರನ್ನ ಪ್ರತಿಷ್ಠೆ ಮಾಡ್ಬೇಕು, ಕುಲದೇವರು ನೀನೇ, ನಿನ್ನೆ ಪ್ರತಿಷ್ಠೆ ಮಾಡಿದ್ರೆ ಬರನ್ ಕರ್ಕೊಂಡು ಹೋಗೋದು ಯಾರನ್ನ, ಏನ್ ಮಾಡ್ಬೇಕು ಅಂದಾಗ ಭಗವಂತ ಅಂತ ಇದ್ದಾನೆ, ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಕ್ಷಮಿಸ್ಮೃತ ಮಮಾಪಿ ಪಾಂಡವ, ಕುಲದೇವರು ಅಂದ್ರೆ ಶಮಿ ವೃಕ್ಷ. ಇವತ್ತು ಅದಕ್ಕೆ ಶಮಿ ವೃಕ್ಷದ ಪೂಜೆ ಮಾಡಿ ಶಮಿ ಶಮಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶಿನಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡಿದ್ದಾನೆ. ತನ್ನನ್ನ ತಾನೇ ಪೂಜೆ ಮಾಡಿಕೊಂಡ ಶನಿ ಶಮಿಯ ವೃಕ್ಷದ ಒಳಗೆ ಲಕ್ಷ್ಮೀ ನರಸಿಂಹ ದೇವರು, ಇವಂದೇ ಮತ್ತೊಂದು ರೂಪ. ಇಷ್ಟೆಲ್ಲ ಆದ್ಮೇಲೆ ಎಲ್ಲಿಡಬೇಕು ಅಂತ, ಇಲ್ಲ ನಮ್ಮನೆಯಲ್ಲಿರೋ ನಾನು ನಮ್ಮಮ್ಮ ಇಬ್ರೆ, ಕುಲದೇವರನ್ನ ಪ್ರತಿಷ್ಠೆ ಮಾಡಿದ್ರೆ ಪೂಜೆ ಮಾಡೋರಿಲ್ಲ, ಇನ್ನು ನಮ್ಮನೆ ಓನರ್ ಒಬ್ಬರಿದ್ದಾರೆ ಅವ್ರ ಮನೇಲಿ ಗೌಣ ದೇವರು ಅಂತ ಹೇಳಿದಾಗ ಆ ಓನರ್ ಲಗ್ನಪತ್ರಿಕೆ ಕೊಟ್ಟು ಏನ್ ಮಾಡ್ಬೇಕು. ಕೆಲವರು ಪಕ್ಕದಲ್ಲಿ ಮನೆಯವರು ಅಂದ್ರೆ ಆಮೇಲೆ ಕೊಡೋಣ ಆಮೇಲೆ ಕೊಡೋಣ ಆಮೇಲೆ ಕೊಡೋಣ ಅಂತ ಮರ್ತೇ ಬಿಡ್ತೀವಿ. ವರಪೂಜೆ ಹೋಗ್ಬಿಟ್ಟು ಬಸ್ ಬಂದು ಗಂಟು ಕೂತು ಬೀಗ ಹಾಕಿ ಹೀ ಯಾರೇ ಕೊಡೋದು ಅಂದಾಗ ನೆನಪು ಬರುತ್ತೆ, ಆ ಪಕ್ಕದ ಮನೆಯವ್ರು ಕೊಡು, ಅಯ್ಯೋ ಅವ್ರ ಮನೆಗೆ ಲಗ್ನಪತ್ರಿಕೆ ಕೊಟ್ಟಿಲ್ಲ, ವರಹದೇವರಿಗೆ ಕರೆದೇ ಇಲ್ಲ. ಭಗವಂತ ಹೋದ ಅಲ್ಲಿ ಹೋಗಿ ಹೇಳ್ತಾ ಇದ್ದಾನೆ, ಮದುವೆ ಎಲ್ಲ ನಿನ್ನೆ ನಡೀತಾ ಇರೋದು, ನೀನೇ ನಡೆಸ್ಕೊಡ್ಬೇಕು. ವರಹದೇವರಂದ್ರು ನಂಗೆ ಬರ್ಲಿಕ್ಕೆ ಪುರುಸೋತಿಲ್ಲ, ಕರೆದಿಲ್ಲಲ್ಲ ಬರ್ಲಿಕ್ಕೆ ಪುರುಸೋತಿಲ್ಲ, ನನ್ನ ಬದಲು ಕೊಪ್ಪಳ ಮಾಲಿಕ ಇದ್ದಾಳೆ ಅಂತೆಲ್ಲ ಅಂತ ಇದ್ದಾಗ ಶ್ರೀನಿವಾಸ ಅಂದ, ಓ ನೀವು ಬರಲ್ವ ಒಳ್ಳೇದಾಯ್ತು, ನಮ್ಮ ಕುಲದೇವ್ರು ನೀವೇ ನೋಡ್ಕೊಳ್ಳಿ ಅಂತ ಅಲ್ಲಿ ಕುಲದೇವ್ರನ್ನ ಇಟ್ಟ. ತಾನು ಹೊರಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಎಲ್ಲ ಹೊರಡ್ಬೇಕು, ಇನ್ನ ನಾವು ನಮ್ಮ ಮಾವನ ಮನೆಗೆ ಹೊರಟು ಬಿಡೋಣ.
ಸಾವಿರ ಜನ ಇದ್ದಾರೆ ಏನ್ ಕತೆ, ಯಾವ ಮಠದಲ್ಲಿ ಕೊಟ್ಟರು ಜನ ತಗೊಳ್ಳಲ್ಲ. ಮುಕ್ಕೋಟಿ ಜನ ದೇವರಿಗಳಿದ್ದಾರೆ. ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ನಮ್ದೊಂದು 50 ಜನ ಬರ್ತೀವಿ ಅಂದ್ರೆ ಯಾರು ತಗೊಳ್ತಾರೆ? 50 ಅಲ್ಲ, ಇಷ್ಟು ಜನ ಅಡಿಗೆ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಅಂದಾಗ ರುದ್ರದೇ ಬರುತ್ತಾರೆ. ಮದುವೆ ಮಾಡಿಕೊಳ್ಬೇಕಾದ್ರೆ ಇದೆಲ್ಲ ಮೊದಲೇ ಯೋಚನೆ ಮಾಡಬೇಕು. ಭಗವಂತ ವಿವಾಹ ಕರಣೆ ದೇವ ತಥಾ ಭವನ ಕರಣೆ ಶುರು. ವಿವಾಹ ಮತ್ತು ಮನೆ ಕಟ್ಟುವಾಗ ಸಾಲ ಮಾಡಬೇಕು. ಸಾಲ ಮಾಡದೆ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತ ಅಂದ, ಸಾಲ ಮಾಡು ಅಂತ ಹೇಳೋದು ಸುಲಭ, ಸಾಲ ಕೊಡೋರು ಯಾರು ಅಂತ ಕಡೆಗೆ ಅವರೇ ಹೇಳಿದ್ರು. ಇಲ್ಲೊಂದು ಬ್ಯಾಂಕ್ ಇದೆ ಬಾ ಅಂತ ಕರ್ಕೊಂಡು ಹೋದ್ರು. ಯಾರಂದ್ರೆ ಕುಬೇರನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಕುಬೇರನ ಬಳಿಗೆ ಭಗವಂತ ಹೋಗಿ ಹೇಳ್ತಾ ಇದ್ದಾನೆ, ಸಾಧಯಸ್ವ ಮಹಾಭಾಗ ಕಲ್ಯಾಣಮಿ ಕಲೋಯುಗೆ. ಕಲಿಯುಗದಲ್ಲಿ ನಮ್ಮ ಮದುವೆಯನ್ನು ಮಾಡ್ಕೊಂಡು ಬಿಟ್ಟಿದ್ರಪ್ಪ, ಬಹಳ ಕಷ್ಟ, ಏನಾದ್ರು ಮಾಡಿ ನಡೆಸ್ಕೊಡು ಅಂತ ಕುಬೇರ ಅಂತ. ಏನು ಸ್ವಾಮಿ ನಾಟಕ, ಈ ಬ್ಯಾಂಕಲ್ಲಿ ನಾನು ಕ್ಯಾಶಿಯರ್ ಮಾತ್ರ, ಈ ಬ್ಯಾಂಕದು ಓನರ್ ನೀನೇ, ನಿಮ್ಗೆ ಎಷ್ಟು ಬೇಕು ದುಡ್ಡು ತಗೊಂಡು ಹೋಗು ಅಂದ. ತ್ವದೀನಂ ದೇವ ಸರ್ವಂ ಈಶಾವಾಸ್ಯಮಿದಂ ಜಗತ್, ಇಡೀ ಜಗತ್ತೆಲ್ಲ ನಿಂದೆ ಅಂದಾಗ ಭಗವಂತ ಅಂದ, ಇದು ಕಲಿಯುಗ, ನನಗೇನೋ ಹೀಗಂದಿ ಪರವಾಗಿಲ್ಲ, ಯಾರ್ಯಾರು ಬ್ಯಾಂಕಿಗೆ ಬನ್ನಿ ಬನ್ನಿ ನಿಂದೆ ಎಲ್ಲ ದುಡ್ಡು ತಗೊಂಡು ಹೋಗಿ ಅಂದ್ರೆ ಕಲಿಯುಗದಲ್ಲಿ ಹಾಗೆಲ್ಲ ಹೇಳಲೇಬಾರದು. ಏನಿದ್ರು ವ್ಯವಹಾರ ಕರೆಕ್ಟ್ ಆಗಿರ್ಬೇಕು. ದಾನ ಧರ್ಮ ಮಾಡುವಾಗ ವ್ಯವಹಾರ ಇರಬಾರ್ದು, ವ್ಯವಹಾರ ಮಾಡುವಾಗ ದಾನ ಧರ್ಮ ಇರಬಾರ್ದು. ಅದೇ ಇದಿದೆ, ಇದು ನಮ್ದು ವ್ಯವಹಾರ, ದಾನ ಧರ್ಮ ಅಲ್ಲ. ಕುಬೇರ ಅಂತ ನೀನಿಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾತಾಡೋದಾದ್ರೆ, ಸಾಲ ಕೊಡಬೇಕಾದ್ರೆ ಅದಕ್ಕೆ ಸಾಕ್ಷಿ ಗೀಕ್ಷೆ ಎಲ್ಲ ಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಪತ್ರ ಗಿತ್ರ ಬರ್ಕೊಡ್ಬೇಕು. ಬ್ರಹ್ಮದೇವರು ಬರೆದಿದ್ದಾರೆ, ಋಣಗ್ರಾಹಿ ಶ್ರೀನಿವಾಸು ಧನದಾಯಿ ಧನೇಶ್ವರ. ದುಡ್ಡು ಕೊಡೋನು ಕುಬೇರ, ತಗೊಳ್ಳೋನು ಶ್ರೀನಿವಾಸ ಅಲ್ಲ. ಇದಕ್ಕೆ ಸಹಿ ಮಾಡೋರು ಯಾರು? ಮೂರು ಜನ ಸಹಿ ಮಾಡ್ಬೇಕಂತೆ ಸಾಲದಿ. ಯಾರ ಮೂರು ಜನ ಅಂದ್ರೆ, ಏಕಸಾಕ್ಷಿ ಚತುರ್ವಕ್ತಃ. ಮೊದಲನೇ ಸಾಕ್ಷಿ ಬ್ರಹ್ಮದೇವರು, ಎರಡನೇ ಸಾಕ್ಷಿ ರುದ್ರದೇವರು, ಮೂರನೇ ಸಾಕ್ಷಿ ಅಶ್ವತ್ಥ ವೃಕ್ಷ. ಎಂತ ಸಾಕ್ಷಿಗಳು ನೋಡಿ, ಈ ಶ್ರೀನಿವಾಸ ದುಡ್ಡು ಕೊಡಲಿಲ್ಲ ಅಂದ್ರೆ ಕೇಳಲಿಕ್ಕೆ ಸತ್ಯಲೋಕಕ್ಕೆ ಹೋಗು. ಇನ್ನು ಎರಡನೇ ಸಾಕ್ಷಿ ತ್ರಿಲೋಕ, ಅವ್ ತ್ರಿಲೋಚನ ಸುಟ್ಟೇ ಬಿಡ್ತಾರೆ ಕೇಳಕ್ ಬರ್ತದವರು. ಇನ್ನು ಮೂರನೇ ಸಾಕ್ಷಿ ಮಾತಾಡದೇ ಇರೋ ಮರ. ಇಂಥ ಸಾಕ್ಷಿ ಯಾಕಂದ್ರೆ ಮೂರು ಇಂದ್ರಾರಮಣ ಗೋವಿಂದ ಗೋವಿಂದ ಎಷ್ಟು ಬೇಕು ಅಂದ. 14 ಲಕ್ಷ ರಾಮಠಕ್ಕೆ ವರ ಹಾಕಿದ್ದ ಬಂಗಾರದ ನಾಣ್ಯ. ಆ ಕಾಲಕ್ಕೆ ಮದುವೆಗೆ 14 ಲಕ್ಷ ಬಂಗಾರದ ಕಾಯಿನ್ ಅಂದ್ರೆ ಎಷ್ಟು ದುಡ್ಡು ಅಲ್ಲ. ಯಾವಾಗ ವಾಪಸ್ ಕೊಡ್ತೀಯಾ ಅಂತ, ಕಲಿಯುಗ ಮುಳುಗೋದ್ರೊಳಗೆ ಕೊಡ್ತೀನಿ ಅಂತ ಎಣಿಸಿ ಎಣಿಸಿ ಇವ್ರಿಗೆ ಸುಸ್ತಾಯ್ತು. ಅವನು ಕೊಡ್ತಾನೆ ಇದು ಮುಗುದೇ. ಏನಿಷ್ಟು ಮದುವೆ ಸಾಲ ಮಾಡತಕ್ಕಂಥದ್ದು ಎಲ್ಲ ಮಾಡ್ದ, ಎಲ್ಲ ದುಡ್ಡು ಬಂದ ಮೇಲೆ ಬ್ರಹ್ಮದೇವರಿಗೆ ಭಗವಂತ ಹೇಳ್ತಾನೆ, ಈ ದುಡ್ಡೆಲ್ಲ ನೀನೇ ಇಟ್ಕೊ ನಂಗೆ ಬೇಡ ಅಂತ. ದೊಡ್ಡ ಮಗನಿಗೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟ, ಕೊಟ್ಟು ಹೇಳ್ತಾ ಇದ್ದಾನೆ, ಏನೇನು ಬೇಕೋ ಎಲ್ಲ ತಂದ್ಬಿಡಪ್ಪ, ಅಡುಗೆ ಸಾಮಾನು ಮುಖ್ಯವಾಗಿ ಎಲ್ಲ ಆಚಾರಗಳಿಗೆಲ್ಲ ಎರಡೆರಡು ಸೆಟ್ ಪಂಚೆ, ಅವರವ್ರ ಮನೆಯವರಿಗೆಲ್ಲ ಒಳ್ಳೊಳ್ಳೆ ಸೀರೆ ಎಲ್ಲ ಆಭರಣಗಳು, ಯಾರಿಗೇನು ಬೇಕೋ ತಗೊಂಡ್ಬಾ ಅಂತ ಹೊರಟು ಪಟ್ಟಿನೇ ಕೊಡ್ತಾನೆ. ಆಮೇಲೆ ಎಲ್ಲ ಹೇಳ್ತಾ ದೇವರಂತಾನೆ, ನೋಡು ಮರಿಬೇಡ, ನನ್ನ ಬೆರಳಿಗೂ ಒಂದು 3-4 ಉಂಗುರ ಮಾಡಿಸು ಅಂತ. ಬ್ರಹ್ಮದೇವರು ಅಂದರು, ನಿಮಗೇನು ಕೇಳ್ತಾ ಇದೆಯಾ, ಹೆಣ್ಣಿಗೆ ಏನು ಮಾಡಿಸಿ ಅಂತ. ದೇವರಂತಾನೆ, ಅವಳ ಕುತ್ತಿಗೆಗೆ ಸಣ್ಣದೊಂದು ಮಾಂಗಲ್ಯ ಮಾಡಿಸ್ಕೊಂಡ, ಕನಿಷ್ಠ ಕುಲಿ ಮುದ್ರಿಕಾ, ಕಿರುಬೆರಳಿಗೂ ಒಂದು ಉಂಗುರ ಮಾಡಿಸ್ಕೊಂಡ. ಈ ಬೆರಳಿಗೆ ಬೇಡ ಅಂತ ಉಂಗುರ ಬಂಗಾರ ಜಾಸ್ತಿ ಇಳಿಸೋದು. ಇದಕ್ಕೆ ಸಣ್ಣದು ಕಿರುಬೆರಳಿಗೆ ಕನಿಷ್ಠ ಕುಲಿ ಮುದ್ರಿಕಾ. ಬ್ರಹ್ಮದೇವ ಹೋಗ್ಬೇಕ ಬೇಡ ಹೇಳ, ಅಲ್ಲ ಸ್ವಾಮಿ ನೀನು ಗಂಡು, ಒಂದು ಉಂಗುರ ಹಾಕೊಂಡು ಸಾಕು, ಹೆಣ್ಣು ಸರಿಗೆ ಆಭರಣ ಇರುತ್ತೆ, ನೀನು ಅವಳಿಗೆ ಒಂದು 4-5 ಮಾಡಿಸಿ ಸರಾಗಿರ ಎಲ್ಲ ಮಾಡಿಸೋದು ಬಿಟ್ಟು ನೀನೇ ಬೇಕಾದ ಮಾಡು ಸಣ್ಣ ಉಂಗುರ ಯಾಕೆ? ಭಗವಂತ ಅಂತಾನೆ, ಬ್ರಹ್ಮ ಅವಳು ಹಾಕೊಂಡ್ರೆ ಕಾಣೋದೇ ಇಲ್ಲ, ಯಾಕೆಂದ್ರೆ ಅವಳೇ ಬಂಗಾರ. ಹಿರಣ್ಯವರ್ಣ ಹರಿಣಿ, ಆ ಬಂಗಾರಕ್ಕೆ ಬಂಗಾರ ಹಾಕಿದ್ರೆ ಎಷ್ಟು ಬಿಟ್ಟರೆಷ್ಟು. ನಾನು ನೋಡು ಕರ್ರಗಿದೆ, ಏನು ಹಾಕೊಂಡ್ರು ಎದ್ದೆದ್ದೆದ್ದೆದ್ದು ಕಾಣ ನೋಡಿ. ಆ ತಿಮ್ಮಪ್ಪ ನಿಂತಿದ್ದಾರೆ, ಏನು ಎದ್ದೆದ್ದೆದ್ದೆದ್ದು ಕಾಣ. ವರಹ ಆದರೂ ಚೆನ್ನ, ಆ ಮೋಹಿನಿ ಆದರೂ ಚೆನ್ನ, ವೇದವ್ಯಾಸ ದೇವರಾದರೂ ಚೆನ್ನ, ಒಂದೇ ಒಂದು ಗೆಜ್ಜೆ ವಸ್ತ್ರ ಹಾಕಿದ್ರೂ ಚೆನ್ನ, ಕುತ್ತಿಗೆಯಲ್ಲಿ ಒಂದು ಸಣ್ಣ ಚೈನ್ ಹಾಕಿದ್ರು ಚೆನ್ನ. ಯಾಕೆಂದ್ರೆ ಸ್ವಯಂ ಅವನು ಚೆನ್ನ ಕೇಶವ, ಅದಕ್ಕೆ ಅವ್ರು ಏನು ಹಾಕಿದ್ರೂ ಚೆನ್ನ. ಅದರಿಂದ ನನಗೆ ತಗೊಂಡ್ ಬಂದ ಆಯಿತು ಅಂತಂದ. ಇಷ್ಟೆಲ್ಲ ಆಲೋಚನೆ ಅಗ್ನಿ ಬಂದ, ಸ್ವಾಮಿ ಎಲ್ಲ ಸರಿ ಅಡುಗೆ ಮಾಡಿ ಪಾತ್ರನೇ ಇಲ್ಲ ಅಂತ. ಈ ಅಡುಗೆಯವ್ರು ಬಂದ್ಬಿಟ್ರೆ ಹೋಗೋವರೆಗೂ ಕಡೆಗೆ ಹೋಗೋಣ ಒಂದು ಚರ್ಚೆ ಕೊಡ್ತೀರಾ ಅಂತಲೇ ಕೇಳಿ, ಏನಾದ್ರು ಒಂದು ಕೇಳ್ತಾನೆ
ದೇವರ ಮದುವೆ ಒಳಗೂ ಇದೇ ಪ್ರಾಬ್ಲಮ್. ಅಡಿಗೆ ಅವರು ಬಂದು ಪಾತ್ರೆ ಇಲ್ಲ ಅಂದ್ರೆ ಶ್ರೀನಿವಾಸ್ ದೇವರು ತುಂಬಾ ಸಿಟ್ಟು ಬಂತಂತೆ. ಅದೇ ನಿಮ್ಮನೆ ಪ್ರೋಗ್ರಾಮ್ ಆದ್ರೆ ಪಾತ್ರೆಗಳೆಲ್ಲ ಬೇಕಾದಷ್ಟು ಸಿಗತ್ತೆ, ನಮ್ಮನೆ ಪ್ರೋಗ್ರಾಮ್ ಅಂದ್ರೆ ಸಿಗಲ್ಲಪ್ಪ ಬಾಯಿ. ಅದು ಪಾತ್ರೆ ಇಲ್ಲ ಅಂತಲ್ಲ, ಭಗವಂತನ ಅದ್ಭುತವಾದ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಆ ಹೇಳ್ತಾ ಇದ್ದಾರೆ ಅಗ್ನಿ ದೇವರು. ಅಗ್ನಿಗೆ ಕರೆದು ಭಗವಂತ ಹೇಳ್ತಾನೆ, ನೋಡು ಹಳೆ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಆಚಾರ ಪಡಿಸ್ಬೇಡ, ಪಾತ್ರೆ ಹೊಸ ತಿನ್ಬೇಕು. ಈ ಪಾತ್ರೆಯಲ್ಲಿ ಮುಂದೆ ಯಾರು ಮಾಡುವ ಹಿಂದೆ ಯಾರು ಮಾಡಿರ್ಬಾರ ಅಂತ ಪಾತ್ರೆ ತೋರಿಸ್ತೇನೆ ಬಾ. ಮತ್ತೆ ಈ ಪಾತ್ರೆ ಕೊಟ್ಟರು ನಿನ್ ಬಿಟ್ರೆ ಯಾರು ಅಡಿಗೆ ಮಾಡಿರ್ಬಾರ ಅಂತ ಕೆಲವರು ಮಠದಲ್ಲಿ ಇರ್ತಾರೆ, ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಹೊಸಬರು ಬಂದ್ರೆ ಆ ಪಾತ್ರೆ ಅಡಿಗೆ ಮಾಡಕ್ಕೆ ಬರು, ಹಾಗೆಲ್ಲ ಇರುತ್ತೆ. ಹೀಗಾಗಿ ಅಗ್ನಿಗೆ ಹೇಳ್ತಾ ಇದ್ದಾನೆ ಭಗವಂತ, ನೋಡು ಎಲ್ಲೆಲ್ಲಿ ಏನ್ ಮಾಡ್ಬೇಕು ಹೇಳ್ತೇನೆ ಕೇಳು. ಅನ್ನಂ ಸ್ವಾಮಿ ಸರೋವರ ಮಧ್ಯೆ, ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡು, ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ, ಆಮೇಲೆ ಪಾಪನಾಶಿನಿಯಲ್ಲಿ ತೊವೆ, ಆಮೇಲೆ ಆಕಾಶ ಗಂಗೆಯಲ್ಲಿ ಪಾಯಸ, ಆಮೇಲೆ ದೇವತೀರ್ಥದಲ್ಲಿ ಪಲ್ಯ, ತುಂಬರು ತೀರ್ಥದಲ್ಲಿ ತುಂಬ, ಕುಮಾರಧಾರ ಪರ್ವತದಲ್ಲಿ ಭಕ್ಷ್ಯ, ಪಾಂಡುತೀರ್ಥದಲ್ಲಿ ಗೊಜ್ಜು, ಆಮೇಲೆ ಇನ್ನೂ ಸಣ್ಣ ಪುಟ್ಟ ತೀರ್ಥಗಳಿದೆ ಅದನ್ನು ಚಟ್ನಿ ಮಾಡ್ಕೋ, ಎರಡು ಕೋಸಂಬರಿ ಮಾಡ್ಕೋ. ಹೀಗೇನಾದ್ರು ಯಾರು ಅಡುಗೆಯವ್ರಿಗೆ ಹೇಳಿದ್ರೆ ಏನ್ ಮಾಡ್ಬೇಕು ಇವರು? ನಮ್ಗೆ ಈ ಕತೆ ಕೇಳುವಾಗೆಲ್ಲ ಒಂದು ದೂಟ್ ಬರ ಆಚಾರ್ಯ, ಬರೀ ಪುರಾಣ ಆದ್ರೆ ನೀಲು ಸುಳ್ಳು ಅಲ್ಲ. ಸ್ವಾಮಿ ಪುಷ್ಕರಣಿಗೆ ಅನ್ನ ಮಾಡಕ್ಕಾಗುತ್ತ ಯಾಕೆ? ಎಲ್ಲುವಲೆ ಉರಿ ಹಾಕಿದ್ರು ಕೇಳ್ತಾರೆ. ಆದ್ರೆ ಮೊದಲು ತಿಳ್ಕೊಳ್ಳಿ, ಇದು ಶ್ರೀನಿವಾಸನ ಮದುವೆ, ಅಡಿಗೆ ಮಾಡ್ತಿರೋರು ನಮ್ಮನೆ ನಿಮ್ಮನೆ ಅಡಿಗೆಯವರಲ್ಲ. ಯಾರು ಅಡಿಗೆ ಮಾಡಿದ್ದು? ಅಗ್ನಿ. ಅವು ಏನಿಲ್ಲ ರೀ, ಅಗ್ನಿ ಅಗ್ನಿ ಕೊಟ್ಟರೆ ಸಾಕು ಅನ್ನ ಬಲೆ ಅಗ್ನಿ ಬೇಕಿಲ್ಲ, ಸುಮ್ಮನೆ ಹೆಂಗಂದ್ರೆ ಬಲೆ ಇಂಥ ಅಡಿಗೆಯವ್ರು ಸಿಕ್ಕರೆ ನಮ್ಮನ್ನು ಏನು ಮಾಡ್ಬೋದು? ಅವ್ರು ತಂದು ಬಲೆ ಉರಿ ಹಾಕಿ ಮನೆಗೆ ಬಂದವರೆಲ್ಲ ಹೊರಗೋಗುವಷ್ಟು ಹೊಗೆ ಹಾಕಿ ಇದೆಲ್ಲ ವ್ಯವಸ್ಥೆ. ಅಗ್ನಿ ಪ್ರೋಗ್ರಾಮ್ ಇಲ್ಲೇ ಇಲ್ಲ. ಒಂದೇ ನಿಮಿಷ ಎಲ್ಲ ಅಡಿಗೆ ಆಯಿತು. ಅಗ್ನಿ ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ ಅಡಿಗೆ ಎಲ್ಲ ಮುಗೀತು, ಎಲೆ ಹಾಕಲ್ಲ ಅಂದ. ಮುಖ ಆಚಾರ್ಯ, ಅಲ್ಲೋ ಈಗಾನೆ ಪಾತ್ರೆ ಇಲ್ಲ ಅಂತ ಬಂದೆ, ಅಡಿಗೆ ಆಯಿತು ಅಂತೀಯ, ಏನ್ ಮಾಡಿದ್ಯಾ? ಕೆಲವು ಬಚ್ಚನ ಮನೆಯಿಂದ ಬರುವಾಗ ಅಡಿಗೆ ಆಗೋದು ಮಕ್ಕಳೇ ಅಂತ. ಏನ್ ಅಡಿಗೆ ಮಾಡಿದ್ಯ ಅಂದ್ರೆ ದೇವರಿಗೆ ಪ್ರೀತಿ ಅಲ್ವಾ, ಅಗ್ನಿ ಆಗಲ್ಲ. ಏನ್ ಅಡಿಗೆ ಮಾಡಿದ್ಯಾ ನೋಡಿ, ಅವನು ಇಷ್ಟಪಡ್ತಾನೆ. ದತ್ಯೋನ್ನ ದತ್ಯಾನ್ನ ತಿಲಾನ್ನ ಪರಮಾನ್ನ. ಕೆಲವು ಬುದ್ಧಿವಂತರು ಒಂದ ಅನ್ನ ಮಾಡ್ಬಿಡ್ತಾರೆ, ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ, ಸುಮ್ಮನೆ ಇದ್ರೆ ಅನ್ನ, ಬೆಲ್ಲ ಹಾಕಿದ್ರೆ ಅದು ಪಾಯಸ, ಸ್ವಲ್ಪ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಸೇರಿಸಿದ್ರೆ ಕೇಸರಿ ಬಾತು, ಕರ್ಬೇವಿನ ಸೊಪ್ಪು ಹಾಕಿದ್ರೆ ಕೇಸರಿ ಬಾತು, ಏನೋ ಒಂದು ಬಾತು, ಒಂದು ಐದಾರು ಬಾತು ಒಂದು ಅನ್ನ ಒಳಗೆ ಮಾಡ್ಬಿಡ್ತಾರೆ, ಎಲ್ಲವೂ ಒಂದೇ ಅನ್ನ. ಆಮೇಲೆ ಮಾಷಾ ಪೂಪ ಉಡಾ ಪೂಪ ಎರಡು ಪಲ್ಯ ಸತಿತ್ರಿಣಿ ಅಂದ್ರೆ ಹುಣಸೆಕಾಯಿ ಗೊಜ್ಜು ಮಾಡಿದ್ದೇನೆ, ಕೂಷ್ಮಾಂಡ ಬೂದು ಮುಗಲ್ಕಾಯಿ ಬಜೆ ಹುಳಿ ಮಾಡಿದ್ದೇನೆ, ಒಳ್ಳೆ ಕಂದ ಮೂಲಗಳಿಂದ ಗೆಡ್ಡೆ ಗೆಣಸುಗಳಿಂದ ಬೇಕಾದಷ್ಟು ಮಾಡಿದ್ದೇನೆ. ಸರ್ವ ಸುಪಕ್ವದಾಮಿನಿಯಿಂದ ದೇವರಂದ ಅರ್ಜೆಂಟ್ಗೆ ಅರ್ಧಂಬರ್ಧ ಬೇಯಿಸಿದೀಯಾ ಅಂದ. ಸುಪಕ್ವ ಅಂದ ಫಸ್ಟ್ ಕ್ಲಾಸ್ ಬಂದಿದೆ ಅಂದ, ಹಾಗಾದ್ರೆ ಬಡಿಸಬಹುದಾ ಅಂದ. ಎಲ್ಲಾದ್ರೂ ಉಂಟ ನಮ್ಮ ಕಡೆಯವರು ದೇವರ ನೈವೇದ್ಯ ಮಾಡದೇ ಇದ್ರೆ ಊಟ ಮಾಡಲ್ಲ. ಅನರ್ಪಿತ ನಮ್ಮೋ ಪುತ್ರ ನೈವದೇ ಎಂಬನ ಬ್ರಾಹ್ಮಣರಿಗೆ ನೈವೇದ್ಯ ಮಾಡದೆ ಇದ್ದಂತ ಬಡಿಸಬಾರದು. ಬ್ರಹ್ಮದೇವರಂದ್ರು ಇದೊಳ್ಳೆ ಕಷ್ಟಕ್ಕೆ ಬಂತೆ, ಯಾರಿಗೆ ನೈವೇದ್ಯ ಮಾಡಲಿ ಅಂತ. ನೀನೇ ದೇವರು ಮೊದಲು ಕೂತು ನಿಂಗೆ ಎಲ್ಲ ಹಾಕಿ ಬಡಿಸ್ಬಿಡ್ತೀನಿ, ಇವನಂದ ಹಾಗೆಲ್ಲ ಮಾಡಬೇಡ. ಮತ್ತೆ ಯಾರಿಗೆ ಮಾಡಲಿ? ಕಸ್ಮೈವೇ ವಯಂ ಭೋ ಪ್ರಸಾದಿ ಕಮಲಾಪತೆ. ಯಾರಿಗೆ ನೈವೇದ್ಯ ಮಾಡಬೇಕು ನೀನೇ ಹೇಳು ಸ್ವಾಮಿ ಅಂದಾಗ ಈ ಶ್ರೀನಿವಾಸ ದೇವರ ಮನೆಯವರು ನರಸಿಂಹನ್ ಗೋವಲ್ಲ, ನರಸಿಂಹನ್ ಮನೆ ದೇವರು ಶ್ರೀನಿವಾಸನ್ ಗೋವಲ್ಲ. ಆದ್ರೆ ಶ್ರೀನಿವಾಸನ ಮನೆ ದೇವರು ಯಾರಂದ್ರೆ ನರಸಿಂಹ ದೇವರು ಅಂತ. ನಮ್ಮ ಮನೆ ದೇವರು ನರಸಿಂಹ ದೇವರು ನೈವೇದ್ಯ ಮಾಡು ಅಂತ ಕಥೆ ಏನಂತ, ಇದು ಶಾಸ್ತ್ರದ ಕಥೆ ಅಲ್ಲ. ಅದು ಶ್ರೀನಿವಾಸ ಆಂಧ್ರ ಪ್ರದೇಶ ಶ್ರೀನಿವಾಸ ಎಲ್ಲಿದೆ ಅಲ್ವಾ, ಅವಗಲ್ಲ ನರಸಿಂಹ ಆಂಧ್ರ. ಅದಕ್ಕೆ ಇಲ್ಲೇ ಮಾಡು, ಎಲ್ಲೋದ್ರೂ ನನ್ನ ಹತ್ರಕ್ಕೆ ಬರುತ್ತೆ ಅಂದ್ರೆ. ಯಾವ ದೇವರಿಗೆ ನೈವೇದ್ಯ ಮಾಡಿದ್ರು ಯಾರಿಗೆ ಬರುತ್ತೆ? ಅದು ನನಗೆ ಬರುತ್ತೆ. ನರಸಿಂಹ ದೇವರಿಗೆ ನೈವೇದ್ಯ ಮಾಡು ಅಂದಾಗ ನೈವೇದ್ಯ ಮಾಡಿ ಆಯ್ತು, ಎಲ್ಲ ಬಡಿಸಿ ಆಯ್ತು. ಏನು ಬಡಿಸೋದು? 33 ಕೋಟಿ ಜನಕ್ಕೆ ಎಲ್ಲಿ ಬಡಿಸ್ಬೇಕು? ಅಹೋಬಲದಿಂದ ಎಲೆ ಹಾಕಕ್ಕೆ ಶುರು ಮಾಡಿ ಶ್ರೀಶೈಲದವರೆಗೂ ಎಲೆ ಹಾಕಿ. ನೀವೆಲ್ಲ ಕೂತಿದ್ದೀರಿ ಶ್ರೀಶೈಲದಲ್ಲಿ, ನೀವು ಬಿಟಕಾಚಲದಲ್ಲಿ ಊಟ ಕೂತಿದ್ದೀವಿ, ನೀವು ಅಹೋಬಲ, ನಾವು ವೆಂಕಟಾಚಲದಲ್ಲಿ ಕೂತಿದ್ದೀವಿ. ಸರ್ ಬಂದ ಎಲ್ಲ ಬಂದ್ರಿ, ಉಪ್ಪಿನಿಂದ ತುಪ್ಪದವರು ಅದೇನು ಏರೋಪ್ಲೇನ್ ಅನ್ನೋ ಬಳಸ್ಕೊಂಡು ಬಂದರು ಅವೆಲ್ಲ.
ಭೂತಾತ್ಮನಾಗುತ್ತೆ ವಿಶ್ವಭುಗವಿಯ ಅಂತ ಹೇಳಿದಾಗ ಭಗವಂತ ಕೈಯಲ್ಲಿ ಪಂಚತ್ರ ಹಿಡಿದು ನೀರು ಹಿಡಿದು ಎಲ್ಲ ವಶಿಷ್ಠ ವಾಮದೇವರೇ ಮೊದಲಾದ ಋಷಿಗಳಿಗೆಲ್ಲ ಇಂದಿರಾರ್ಪಣ ಗೋವಿಂದ ಗೋವಿಂದ ಅಂತ ಹೇಳಿದ್ದಾನೆ. ಕೃಷ್ಣಾರ್ಪಣ ಆಯಿತು. ಭಗವಂತ ವಶಿಷ್ಠರ ಮುಂದೆಲ್ಲ ಬಂದು ಹೇಳ್ತಾ ಇದ್ದಾನೆ, ನಾನು ಬಡವ, ಏನು ಇಲ್ಲ, ಏನೋ ಒಂದು ಅನ್ನ ನೀರು ಮಾಡಿದ್ದೇನೆ, ಸ್ವೀಕಾರ ಮಾಡಬೇಕು ಅಂತ ಕೈ ಮುಗಿದು ಕೇಳಿಕೊಂಡ. ಎಲ್ಲರೂ ಅಡಿಗೆ ಮಾಡಿಸಿರ್ತಾರೆ, ಬ್ರಾಹ್ಮಣರು ಹೇಳ್ತಿರ್ತಾರೆ, ನೀವು ಜನ್ಮದಲ್ಲಿ ಪಾಯಸ ತಿಂದಿಲ್ಲ ಅಷ್ಟೇ, ಎಲ್ಲಿ ನೋಡಿದ್ರೆ ಇಂಥ ಪಾಯಸ ಅಂತೀವಿ, ಕರೆದು ಗೋಡಂಬಿ ಅಲ್ಲ ಗೋಡಂಬಿ ಕರೆದೇ ಬಿಡ್ದಿಂತ ತಂದಾಗ ಅದನ್ನೇನೋ ಹೇಳಿ ಹೇಳಿ ಏನು ಹೇಳಬಾರ್ದು. ಒಳ್ಳೆ ಅಡುಗೆ ಮಾಡಿಸಿರ್ಬೇಕು, ಪಾಪ ಊಟ ಮಾಡೋ ಕಣ್ಣಲ್ಲಿ ನೀರು ಬರ್ತಿರುತ್ತೆ, ಹಾಗಿದ್ರೆ ಅಡುಗೆ ಹಚ್ಚಾರೆ ದೇವರಿಗೆ ಪ್ರೀತಿ ಇದ್ದಾರೆ, ಅದು ಬಾಯಿ ಬಿಟ್ಟು ಹೇಳ್ತಾರೆ. ಈ ಅಡುಗೆನ ದೇವರು ಬಿಟ್ಟರೆ ಮನುಷ್ಯರಿಗೆ ತಿನ್ಲಿಕ್ಕೆ ಸಾಧ್ಯವಿಲ್ಲ. ಎರಡು ನೀರು, ಒಂದು ಸಣ್ಣ ಮೆಣಸಿನ ಹೊಟ್ಟೆ ಸೀಳು ಹಾಕಿರ್ತಾರೆ ಅದ್ರದೊಂದು ನೀರು, ಆ ಒಲೆ ಹೊತ್ಕೊಂಡ್ರಲ್ಲ ಅದ್ರದೊಂದು ನೀರು, ಇಂಥ ಊಟಕ್ಕೆ ಬಂದಲ್ಲ ಅಂತ ಜನ್ಮ ಜನ್ಮ ಹತ್ತರದ್ದು. ಅದ್ಭುತವಾದ ಅಡುಗೆ ಮಾಡಿಸಿದ್ದಾರೆ ದೇವರು, ಏನಿಲ್ಲ ಋಷಿಗಳೆಲ್ಲ ಅಂತಾರೆ. ತವಾನ್ನ ಅಮೃತ ಪ್ರಖ್ಯಂ ಮುಕ್ತಿ ಶುಕಾಚಾರ್ಯರು ಕೇಳ್ತಾ ಇದ್ದಾರೆ ನಮ್ಮನೆ ಊಟಕ್ಕೆ ಬರಬೇಕು ಅಂತ. ಶ್ರೀನಿವಾಸ ಆಚಾರ್ಯ ಬುದ್ಧಿ ಇದೆಯಾ
ಹೊರಡಬೇಕು ಹೆಣ್ಣೊಪ್ಪಿಸ್ಕೊಂಡಿದ್ದಾರೆ. ಹೆಣ್ಣೊಪ್ಪಿಸ್ಕೊಟ್ಟಾದ ಮೇಲೆ ಹೋಗುವ ಕಾಲಕ್ಕೆ ಶ್ರೀನಿವಾಸ ದೇವರಲ್ಲಿ ಅಂದ್ರ ಈಗ ತಾನೇ ಮದುವೆ ಆಗಿದೆ ಹೊಸ ದಂಪತಿಗಳು, ಒಂದು ವಾರ ಇದ್ದು ಹೋಗಿ ಶ್ರೀನಿವಾಸ ಅಂದ ತುಂಬಾ ಬಿಸಿ ಪುರುಸೊತ್ತಿಲ್ಲ ಅಂತ ಮಾವ ಕರೀತಿರ್ಬೇಕು ಅಳಿಯ ಆಗಲ್ಲ ಆಗಲ್ಲ ಕ್ರಮ ಅದು. ಹಾಗೆ ಕರೆದ ತಕ್ಷಣ ಹೋಗ್ಬಿಡ್ಬಾರ್ದು. ನಿಜ ನೋಡಿದ್ರೆ ಶ್ರೀನಿವಾಸನ ಏನ್ ಕೆಲಸ ಇಲ್ಲ ರೀ, ಆ ಮದುವೆ ಆದ್ಮೇಲೆ 6 ತಿಂಗಳು ಮನೆಗೆ ಹೋಗ್ಲಿಲ್ಲ. 6 ತಿಂಗಳು ಬೆಟ್ಟ ಹತ್ತಬಾರ್ದು ಅಂತ ಕೆಳಗೆ ಬೆಟ್ಟದ ಕೆಳಗೆ ಅಗಸ್ತ್ಯರ ಸನ್ನಿಧಾನದಲ್ಲಿ ಅವ್ರ ಮನೆಯಲ್ಲಿ 6 ತಿಂಗಳು ನವದಂಪತಿಗಳಿದ್ದು ಆಮೇಲೆ ಬೆಟ್ಟದ ಮೇಲೆ ಹೋದ್ರು ಅಂತ ಕತೆ. ಆ ಸಂದರ್ಭದಲ್ಲಿ ಅನೇಕ ಬಳುವಳಿಯನ್ನ ಹುಟ್ಟಿದ್ದಾರೆ. ಇಲ್ಲಿ ಒಂದು ವಿಚಿತ್ರ ಕಥೆ ಅಂದ್ರೆ ಅನೇಕ ಕೊಡಗಳಲ್ಲಿ ಹಾಲು ಮೊಸರನ್ನ ಕೊಟ್ಟ, 100 ಕೊಡ ಹಾಲು 100 ಕೊಡ ಮೊಸರು ದೇವರು ಕೊಟ್ಟದ್ದನ್ನೆಲ್ಲ ಹೀಗೆ ಮುಟ್ಟಿ ಮುಟ್ಟಿ ಮುಟ್ತಿದ್ದ. ನಮ್ಗೆಲ್ಲ ಒಂದು ಕತೆ, ಇಷ್ಟು 300 ಕೊಡ ಹಾಲು ಕೊಟ್ರೆ ದೇವ್ರಿಗೆ ಏನ್ ಮಾಡ್ದ? ಆಗಿನ ಕಾಲದಲ್ಲಿ ಫ್ರಿಡ್ಜ್ ಇತ್ತ, ಹಾಳಾಗಿಲ್ವಾ, ಹೆಬ್ಬಾಗದ್ನೆ, ಇದೆಲ್ಲ ಕೇಳ್ಬೇಕು. ಯಾಕೆ ಗೊತ್ತಾ, ದೇವ್ರು ಒಮ್ಮೆ ಹೀಗೆ ಬಿಟ್ಟಿದ್ರೆ ಹಾಳಾಗಿದ್ದ ಪದಾರ್ಥವು ಅಮೃತ ಆಗ್ಬಿಡುತ್ತೆ. ಅವನ ಕೈ ಸ್ಪರ್ಶ ಆದ್ರೆ ಹಾಳೆ ಆಗ, ಅದು ಹಾಳಾಗ್ಬೇಕು ಅಂದ್ರೆ ನಮ್ ಕೈ ಸ್ಪರ್ಶ ಆದ್ರೆ ಮಾತ್ರ. ಜನರ ಕೈ ಸ್ಪರ್ಶ ಆದ್ರೆ ಜನಾರ್ದನನ ಕೈ, ದೇವರನ್ನ ಮುಟ್ಟಿರ್ತಾರಾದ ಕಾರಣ ಸ್ವಾಮಿಗಳ ಕೈಯನ್ನೇ ಅಮೃತ ಹಸ್ತದಿಂದ ಅಂದ ಉದ್ಘಾಟನೆ ಇರ್ತೀವಿ. ಇನ್ನ ಆ ಹಸ್ತಕ್ಕೆ ಅಮೃತತ್ವವನ್ನ ಕೊಟ್ಟವ ಭಗವಂತ, ಅವನ ಕೈ ನಿಹಾಗ ಅಮೃತ ಇರ್ಬೇಡ. ಇಂತ ಭಗವಂತ ಅವರೆಲ್ಲರಿಗೆ ಅನುಗ್ರಹ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ವಸುದಾನ ಅಂತ ಅವನು ಪದ್ಮಾವತಿಯ ತಮ್ಮ, ಅವನು ಓಡ್ಕೋತ ಬಂದ ಅಕ್ಕರಿಗೆ ಹೇಳ್ದ, ಅಕ್ಕ ನೀ ಹೋಗ್ಲಿಲ್ಲ, ಯಾರ ಜೊತೆ ಆಟ ಆಡ್ಬೇಕು, ಶ್ರೀನಿವಾಸ ಅಂದ ಇನ್ಮೇಲೆ ಆಟ ಗಿಟ್ಟ ಬೇಡ, ಪಾಠಕ್ಕೆ ಹೋಗು ಅಂತ ಹೇಳಿ ತನ್ನ ಶೇಷ ವಸ್ತ್ರವನ್ನು ಹೊತ್ತಿಸುತ್ತ. ಇದು ಮೊತ್ತ ಮೊದಲ ಬಾರಿಗೆ ಶ್ರೀನಿವಾಸ ದೇವರು ಶೇಷ ವಸ್ತ್ರವನ್ನ ಅವನಿಗೆ ಹೊತ್ತಿದ್ರು. ಅದು ಬಿಟ್ಟರೆ ಸ್ವತಃ ಇವತ್ತು ನಾವೆಷ್ಟೋ ಜನ ಶ್ರೀನಿವಾಸ ದೇವರು ರಾಯರು ಶೇಷ ವಸ್ತ್ರ ಹೊತ್ಕೊಂಡು ಬಂದಿದ್ರು, ಆದ್ರೆ ಸ್ವಯಂ ಶ್ರೀನಿವಾಸ ಕೊಟ್ಟದ್ದು ವಸುದಾನನಿಗೆ ಮಾತ್ರ. ಅದು ಬಿಟ್ಟರೆ ಎರಡನೇ ಬಾರಿ ಶೇಷ ವಸ್ತ್ರ ಕೊಟ್ಟದ್ದು ಶ್ರೀ ವ್ಯಾಸರಾಜ ಗುರು ಸರ್ವರು. 12 ವರ್ಷ ಅವರು ದೇವರ ಪೂಜೆ ಮಾಡಿ ಇನ್ನೇನು ಮಾರನೇ ದಿನ ಒಪ್ಪಿಸ್ಬೇಕು ಅಂತ ಏಕಾಂತ ಸೇವೆ ಮಾಡಿ ದೇವರ ಪಾದದಲ್ಲಿ ಶಿರ ಇಟ್ಟು ನಮಸ್ಕಾರ ಮಾಡಿದರೆ ಮೇಲಿಂದ ವಸ್ತ್ರ ಅವರ ಮೇಲೆ ಬಿತ್ತು ಶ್ರೀನಿವಾಸ ದೇವರು. ಹಾಗಾಗಿ ಶ್ರೀನಿವಾಸನೇ ಅನುಗ್ರಹ ಮಾಡಿಕೊಟ್ಟದ್ದು. ಇವತ್ತಿಗೂ ಕೂಡ ನಮ್ಮಲ್ಲಿ ದರ್ಬಾರಲ್ಲಿ ಕುತ್ಕೊಳ್ಳುವ ಗುರುಗಳು ಆ ಶ್ರೀನಿವಾಸ ದೇವರು ಕೊಟ್ಟ ವಸ್ತ್ರ ಅದರ ದ್ಯೋತಕವಾಗಿ ಇವತ್ತು ಆ ಹಸಿರು ಆ ಶಾಲನ್ನು ಹೊತ್ಕೊಡ್ತಕ್ಕಂಥದ್ದು ಭಗವಂತ ಕೊಟ್ಟದ್ದು. ವಸ್ತ್ರ ಅಂದ್ರೆ ಹೊಸ ಆಚ್ಛಾದನೆ, ನಿಮ್ಮ ಜೊತೆಗಿದ್ದು ನಾನು ರಕ್ಷಣೆ ಮಾಡ್ತೀನಿ ಅಂತ ಭಗವಂತ ಆಶ್ವಾಸನೆ ಕೊಟ್ಟದ್ದು ಈ ಪರಂಪರೆಗೆ ಅಂತ ತಿಳಿಸ್ತಾ, ಇಂಥ ಯಾರು ಶ್ರೀನಿವಾಸ ಕಲ್ಯಾಣ 12 ಅಧ್ಯಾಯಗಳಲ್ಲಿ 1000 ಕೋಟಿ ಶ್ಲೋಕದಲ್ಲಿ ಮತ್ತೆ ಸೂಕ್ತರು ಮತ್ತು ಶೌನಕಾದಿಗಳ ಸಂವಾದದಲ್ಲಿ ಬಂದಂತ ಶ್ರೀನಿವಾಸ ಕಲ್ಯಾಣ ವೈಭವದ ಘಟ್ಟವನ್ನ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡ್ತಾರೆ, ಅನೇಕ ಕೋಟಿ ಕನ್ಯಾದಾನ ಗೋದಾನದ ಫಲವನ್ನ ಪಡಿತಾರೆ ಅಂತ ಸುತ್ತಾಚಾರ್ಯರು ಶೌನಕಾದಿಗಳು ಹೇಳಿದ ಈ ಕಥೆಯನ್ನ ಯಥಾಶಕ್ತಿ ಯಥಾವತಿ ಇಂತಹ ಅದ್ಭುತವಾದ ಅಲಂಕಾರ. ನನಗನ್ಸತ್ತೆ ಈ ಊರಿನ ಬೆಂಗಳೂರಿನ ಎಷ್ಟೋ ಶ್ರೀನಿವಾಸ ದೇವಸ್ಥಾನಗಳಲ್ಲಿ ನವರಾತ್ರಿಯಲ್ಲಿ ಇಲ್ಲಿ ಆದಷ್ಟು ವಿಶೇಷವಾದ ಅಲಂಕಾರ ಈ ಕಲ್ಯಾಣ ನಗರದಲ್ಲಿ ಬೇರೆ ಎಲ್ಲೂ ಆಗಲಿ. ಅದು ನಮ್ಮ ಇಲ್ಲಿನ ಹಿರಿಯರು, ನಮ್ಮ ಪಯೋನಿಧಿಗಳು, ವಾಚಸ್ಪತಿಗಳು ಇವರೆಲ್ಲರ ಒಂದು ಇದರ ಪ್ರಭಾವ ಆ ಮೂರ್ತಿಯಲ್ಲಿ. ಮತ್ತು ಅಧುನಾ ವಿರಾಜಮಾನರಾದಂಥ ಶ್ರೀ ಶ್ರೀ ವಿದ್ಯಾ ಶ್ರೀಷ ತೀರ್ಥರ ಈ ಒಂದು ಹಿರಿಯ ವಯಸ್ಸಿನಲ್ಲಿ ನಮ್ಮ ಕಾರ್ಯಕ್ಕೆ ಚಿಕ್ಕುವಂತೆ ನಾಚಿಸ್ತಾ ಅವರ ಜಪ ತಪ ಅನುಷ್ಠಾನವೇ ಇದರ ಒಂದು ವಿಶಿಷ್ಟವಾದ ಕಳೆಗೆ ಕಾರಣ. ಇಂಥ ಶ್ರೀನಿವಾಸ ಪರಬ್ರಹ್ಮನ ದಿವ್ಯವಾದ ಸನ್ನಿಧಾನ, ಅವನದೇ ಮತ್ತೊಂದು ರೂಪ ಮೂಲ ಗೋಪಾಲಕೃಷ್ಣ ದೇವರು, ರಾಮಚಂದ್ರ ದೇವರು, ಇಂತಹ ಆ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಹೇಳುವ ಸೌಭಾಗ್ಯ ಪರಮ ಪೂಜ್ಯ ಮಹಾಸ್ವಾಮಿಗಳವರು ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಸ್ವಾಮಿಗಳವರ ಒಂದು ಪಾದಕಮಲಗಳಿಗೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾ ಅವರ ಅಂತರ್ಯಾಮಿಯಾದ ಆ ಶ್ರೀ ಶ್ರೀನಿವಾಸ ಪರಬ್ರಹ್ಮನಲ್ಲಿ ಈ ಕಥೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿಧ ಯದಭೂಚ ಮಹಂತೇನ ಪ್ರಿಯತಾಂ ಕಮಲಾಯ ಮಧ್ವೇಶ ಅರ್ಪಣಮಸ್ತು.